ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸಂಬಂಧಿಸಿದಂತೆ ನಾಲ್ಕು ಸಾವಿರ ಹುದ್ದೆಗಳನ್ನು ಈಗಾಗಲೇ ಕರೆಯಲಾಗಿದ್ದು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೊಂದರೆಗೂ ಕೂಡ ಕಾಲಾವಕಾಶ ಇದೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಹೇಳೋದಾದರೆ ಪಿ ಯು ಸಿ ಮತ್ತು ಐ ಟಿ ಐ ಮತ್ತು ಡಿಪ್ಲೊಮೊ ಆದವರು ಐ ಟಿ ಐ ಡಿಪ್ಲೊಮಾ ಆದವರು ಎನ್ ಐ ಓ ಎಸ್ ಅನ್ನ ಒಂದು ಸರ್ಟಿಫಿಕೇಟ್ ಬರುತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತೇಳಿ ಆ ಒಂದು ಸರ್ಟಿಫಿಕೇಟನ್ನು ಪಡೆದ್ರೆ ಅವರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಬಿಕಾಸ್ ಆ ಎರಡು ಪೋಸ್ಟ್ ಆ ಎರಡು ಕೋರ್ಸ್ಗಳು ಕೂಡ ಪಿ ಯು ಸಿಗೆ ಈಕ್ವಲ್ ಎಂಟ್ ಅಂತ ಡಿಕ್ಲೇರ್ ಮಾಡಿದೆ ಬಟ್ ನಿಮ್ಮ ಹತ್ರ ಆ ಸರ್ಟಿಫಿ ಸರ್ಟಿಫಿಕೇಟ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು ಎನ್ ಐ ಒ ಎಸ್ ಸರ್ಟಿಫಿಕೇಟನ್ನು ಪಡೆದು ಅಪ್ಲೈ ಮಾಡ್ಬೋದು ಇಲ್ಲ ಪಿ ಯು ಸಿ ಆಗಿದೆ ಅಂದರೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಕ್ಲಿಯರ್ ಹಾಗಾದರೆ ಇವತ್ತಿನ ಇದನ್ನ ಪ್ರೀವಿಯಸ್ ಇಯರ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಮೇತ ನಮಗೆ ಇಲ್ಲಿ ನೀಡೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಸಿ ಪಿ ಸಿ ಎಚ್ ಕೆ ಹೈದರಾಬಾದ್ ಕರ್ನಾಟಕ ರೀಜನ್ಗೆ ನಡೆದಂತಹ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಹದಿನಾರು ಏಳು ಎರಡು ಸಾವಿರದ ಹದಿನೇಳರಂದು ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆ ಈಗಾಗಲೇ ನಾನು ಇಪ್ಪತ್ತಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿ ಹಾಕಿದ್ದೀನಿ ಹಾಗೆ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಸಾಲ್ವ್ ಮಾಡಿ ಹಾಕ್ತಾ ಇದ್ದೀನಿ ಅವೆಲ್ಲ ವೀಡಿಯೋಗಳನ್ನು ದಯಮಾಡಿ ವಾಚ್ ಮಾಡಿ ಹಾಗೆ ಜಿ ಕೆಗೆ ಸಂಬಂಧಿಸಿದಂತೆ ಇರ್ಬೋದು ಐ ಸಿಗೆ ಗೆ ಇರ್ಬೋದು ಅದೇ ರೀತಿ ಜಿಯೋಗ್ರಫಿ ಅಥವಾ ಜನರಲ್ ನಾಲೆಡ್ಜ್ ಬಗ್ಗೆ ಈ ರೀತಿ ವೀಡಿಯೋಗಳನ್ನು ಕೂಡ ನಾನು ಮೋರ್ ದ್ಯಾನ್ ಫಿಫ್ಟಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಮೋರ್ ದ್ಯಾನ್ ತ್ರೀ ತೌಸಂಡ್ ಕ್ವಶನ್ಸ್ ನಿಮಗೆ ಅಲ್ಲಿ ಕವರ್ ಆಗುತ್ತೆ ದಯಮಾಡಿ ಎಲ್ಲ ವೀಡಿಯೋಗಳನ್ನು ನೀವು ವಾಚ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ನೀವು ಪೊಲೀಸ್ ಪೊಲೀಸ್ ಕಾನ್ಸ್ಟೇಬಲ್ಗೆ ರೆಡಿ ಆಗ್ತಾ ಇದ್ದೀರಾ ಅಥವಾ ಪಿ ಎಸ್ ಐ ಪೇಪರ್ ಟೂಗೆ ರೆಡಿ ಆಗ್ತಾ ಇದ್ದೀರ ಅಂದರೆ ಎಲ್ಲ ಎರಡೂ ಪೇಪರ್ಗೂ ಕೂಡ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ನೆಗೆಟಿವ್ ಇರುತ್ತೆ ಜೀರೋ ಪಾಯಿಂಟ್ ಟೂ ಫೈವ್ ಅಷ್ಟು ಹಾಗೆ ತೊಂಬತ್ತು ನಿಮಿಷ ಒಂದು ಒಂದೂವರೆ ಗಂಟೆ ಮಾತ್ರ ಟೈಮ್ ಇರುತ್ತೆ ಅಷ್ಟರಲ್ಲಿ ನೀವು ಹಂಡ್ರೆಡ್ ಕ್ವಶನ್ಸ್ಗೆ ಅಟೆಂಡ್ ಮಾಡಬೇಕಾಗುತ್ತೆ ಹಾಗಾಗಿ ಸಿಲೆಬಸ್ ಏನು ಅಂತ ನಿಮಗೆಲ್ಲರಿಗೂ ಕೂಡ ನಾನು ಪ್ರೀವಿಯಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗೆ ಮತ್ತೆ ಹೇಳಕ್ಕೆ ಹೋಗಲ್ಲ ಈಗ ಹಾಗಾದರೆ ಇಲ್ಲಿ ನೂರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ನಾನು ಅಲ್ಲೇ ಹೈಲೈಟ್ ಮಾಡಿದ್ದೀನಿ ಕೆಲವೊಂದು ಪ್ರಶ್ನೆಗಳಿಗೆ ನಿಮಗೆ ಗ್ರೇಸು ಕೂಡ ಸಿಗುತ್ತೆ ಜಿ ಅಂತ ಬರ್ದಿರ್ತೀನಿ ನಾನು ಅಲ್ಲಿ ಇನ್ಫಾರ್ಮ್ ಮಾಡ್ತೀನಿ ಆಸ್ ವೆಲ್ ಆಸ್ ನಿಮಗೆ ಕೆಲವೊಂದು ಕರೆಂಟ್ ಅಫೇರ್ಸು ಆಗಿನ ಒಂದು ಪೀರಿಯಡಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಏನಿರುತ್ತೆ ಅದನ್ನು ಕೇಳಿರ್ತಾರೆ ಬಟ್ ಅದನ್ನು ನಾವು ಚೇಂಜಸನ್ನು ಮಾಡ್ಕೊಳ್ಬೇಕು ಅಪ್ಡೇಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ನಮಗೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಮಾ ಕ್ವೆಶನ್ಸು ರಿಪೀಟ್ ಆಗುವಂಥ ಸಾಧ್ಯತೆ ಅಥವಾ ನಿಮಗೆ ಬರುವಂಥ ಸಾಧ್ಯತೆ ನನ್ನ ಒಂದು ಚಾನಲಿಂದ ನಾನು ನಿಮಗೆ ಅಶ್ಯೂರೆನ್ಸನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾದರೆ ನಿಮಗೆ ಇಲ್ಲಿ ಶುರು ಮಾಡೋಣ ಬನ್ನಿ ಈ ಒಂದು ವಿಡಿಯೋ ಶ್ರೇಣಿ ಎ ಎ ಸಿರೀಸ್ ಎ ಪ್ರಶ್ನೆ ಪತ್ರಿಕೆ ಇದು ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಹದಿನೇಳರಂದು ನಡೆದಂತಹ ಒಂದು ಸಿ ಪಿ ಸಿ ಎಚ್ ಕೆ ರೀಸನ್ಗೆ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆ ಪಶ್ಚಿಮ ಭಾರತದಲ್ಲಿ ಚಾಲುಕ್ಯರ ಉತ್ತರಾಧಿಕಾರಿಯಾಗಿ ಬಂದ ರಾಜವಂಶವು ರಾಷ್ಟ್ರಕೂಟರು ಅಲ್ಲಾವುದ್ದೀನ್ ಖಿಲ್ಜಿಯು ಮಾರುಕಟ್ಟೆ ಸುಧಾರಣೆಯನ್ನು ಪರಿಚಯಿಸಿದ್ದು ಬೃಹತ್ ಸೈನ್ಯದ ನಿರ್ವಹಣೆಗಾಗಿ ಸೂಪಿ ಎಂಬ ಶಬ್ದದ ಮೂಲ ಇಲ್ಲಿಂದ ಬಂದಿದೆ ಇಲ್ಲಿಂದ ಒಂದು ವಿಧದ ಉಡುಪು ಅದು ಈ ಕೆಳಗಿನವುಗಳನ್ನು ವಂದಿಸಿ ಬರೆಯಿರಿ ಮೀರಾಬಾಯಿ ಅಂತ ಇದೆ ಬಂಗಾಳಿ ಅಂತ ಇದೆ ತ್ಯಾಗರಾಜ್ ಹಿಂದಿ ಅಂತ ಇದೆ ಇದ್ರ ಬಂದಾಣ ಹೊಂದಾಣಿಕೆ ಮಾಡಿ ಬರೆದಾಗ ಸರಿಯಾದ ಉತ್ತರ ಎಗೆ ಟೂ ಆಗಿರುತ್ತೆ ಮೀರಾಬಾಯಿ ಹಿಂದಿ ತ್ಯಾಗರಾಜ್ಗೆ ತೆಲುಗು ಚಂಡಿದಾಸ್ ಅವರಿಗೆ ಒಂದು ಪುರಂದರ ದಾಸ್ ಕನ್ನಡ ನಾಲ್ಕು ಹಾಗಾದ್ರೆ ಮೇಲಿನ ಮೂರು ಮಾತ್ರ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ ಅದು ನೋಡ್ಕೊಂಡ್ರೆ ಸರಿಯಾದ ಉತ್ತರ ಎ ಶಾಟ್ ತಕ್ಕೊಳ್ಳಿ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಒಂದಿಸಿ ಬರೆಯಿರಿ ಪ್ರಶ್ನೆಗಳು ಮನ್ಸಬ್ ಎಂಬ ಶಬ್ದ ಪ್ರತಿನಿಧಿಸುವುದು ಒಂದು ಪದವಿ ಇದು ಮೆಂಟಲಬಿಲಿಟಿ ರಿಲೇಟೆಡ್ ಸ್ವಲ್ಪ ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ಒಂದು ಕಡೆ ನೋಟ್ ಮಾಡಿ ವರ್ಕ್ ಮಾಡಿ ಅರವತ್ತು ವಿದ್ಯಾರ್ಥಿಗಳ ಒಂದು ವಿದಾಯಕೂಟದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರತಿಯೊಬ್ಬ ವಿದ್ಯಾರ್ಥಿಯೊಂದಿಗೆ ಪರಸ್ಪರ ಕೈ ಕುಲುಕುತ್ತಾನೆ ಹಾಗಾದರೆ ಕೈ ಕುಲುಕುಗಳು ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ ಸರಿಯಾದ ಉತ್ತರ ಸಾವಿರದ ಏಳ್ನೂರ ಎಪ್ಪತ್ತು ಒಂದು ವೇಳೆ ಇಂಡಿಯಾವನ್ನು ನೈನ್ ಫೈವ್ ಫೋರ್ ನೈನ್ ಒನ್ ಅಂತ ಬರೆದರೆ ದೆಹಲಿಯನ್ನು ಫೋರ್ ಫೈವ್ ತ್ರೀ ನೈನ್ ತ್ರೀ ಏಯ್ಟ್ ನೈನ್ ಅಂತ ಬರೀತಾರೆ ಅದು ನೀವು ಆಲ್ಪಬೇಟ್ಸನ್ನು ಬರ್ಕೊಂಡು ಅದು ಯಾವ ರೀತಿ ಒಂದು ಇಂಡಿಯಾಗೆ ನೈನ್ ಫೈವ್ ಫೋರ್ ನೈನ್ ಒನ್ ಯಾವ ರೀತಿ ಬರುತ್ತೆ ಅಂತ ನೀವು ನೋಡ್ಕೊಂಡ್ರೆ ವೆಲ್ ಆಸ್ ಅದೇ ರೀತಿ ಇಲ್ಲಿ ನಿಮಗೆ ದೆಹಲಿಗೆ ಅತ್ ಉತ್ತರ ಎ ಆಗಿ ಸಿಗುತ್ತೆ ಮುಂದಿನ ಪ್ರಶ್ನೆ ಹೇಳಿಕೆ ಒಂದು ಎಲ್ಲ ಹೂಗಳು ಮುಳ್ಳುಗಳು ಹೇಳಿಕೆ ಎರಡು ಹೇಳುತ್ತೆ ಎಲ್ಲ ಮುಳ್ಳುಗಳು ಎಲೆಗಳು ಒಂದು ವೇಳೆ ಈ ಮೇಲಿನ ಹೇಳಿಕೆಗಳು ಸದ್ಯ ಸತ್ಯವಾಗಿದ್ದಲ್ಲಿ ಎಲ್ಲ ಹೂವುಗಳು ಎಲೆಗಳೇ ಆಗಿರುತ್ತೆ ಎ ಸರಿಯಾದ ಉತ್ತರ ರಮೇಶನ್ ರಾಮನಿಗಿಂತ ಹರೀಶನು ದೊಡ್ಡವನು ಅಶೋಕನು ರಾಮನಿಗಿಂತ ಸಣ್ಣವನು ಅಶೋಕನಿಗಿಂತ ಸುರೇಶನು ದೊಡ್ಡವನಲ್ಲ ಹಾಗಾದರೆ ಯಾವುದು ಸತ್ಯ ಸಿ ಅನ್ನುವುದು ಸತ್ಯ ಸುರೇಶನು ಸಣ್ಣವನು ಆಗಿರುತ್ತಾನೆ ಕೆಳಗೆ ಕೊಟ್ಟಿರುವ ಅಕ್ಷರಗಳ ವ್ಯವಸ್ಥಾ ಕ್ರಮದಲ್ಲಿ ಬರ ಬರತಕ್ಕ ಮುಂದಿನ ಶಬ್ದ ವೈಇ ಬಿ ಡಬ್ಲ್ಯೂ ಎಫ್ ಬಿ ಯು ಎಚ್ ಜಿ ಎಸ್ ಕೆ ಐ ಅಂತ ಬಂದಿದೆ ಹಾಗಾದರೆ ನೆಕ್ಸ್ಟ್ ಮುಂದೆ ಬರುವಂತಹ ಸಂಖ್ಯೆ ಯಾವುದಪ್ಪ ಅಂದರೆ ಕ್ಯೂ ಓ ಎಲ್ ಅಂತೇಳಿ ಬರುತ್ತೆ ಅದು ಯಾವ ರೀತಿ ಬರುತ್ತಂತೇಳಿ ನೀವು ಆಲ್ಫಾಬೆಟ್ಸನ್ನು ಬರ್ಕೊಂಡು ವರ್ಕ್ ಮಾಡಿದರೆ ಖಂಡಿತವಾಗ್ಲಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗಿಲ್ಲ ನಾನು ನೆಕ್ಸ್ಟ್ ನಿಮಗೆ ಮೆಂಟಲಿಟಿ ರಿಲೇಟೆಡ್ ಎಲ್ಲ ಅನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದೀನಿ ಖಂಡಿತವಾಗ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ನೀಡ್ತೀನಿ ಡಾಲ್ ಹೌಸಿಯ ಕೆಲವೊಂದು ಕ್ರಮಗಳು ಭಾರತದಲ್ಲಿ ತೀವ್ರವಾದ ಅಸಮಾಧಾನವನ್ನು ಸೃಷ್ಟಿಸಿದ್ದಲ್ಲದೆ ಅವು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೂ ಕಾರಣವಾಯಿತು ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಅವುಗಳಲ್ಲಿ ಅಲ್ಲ ರೈಲ್ವೆ ಮತ್ತು ಟೆಲಿಗ್ರಾಫ್ಗಳ ಪರಿಚಯ ಅಲ್ಲ ಈ ಕೆಳಗಿನವುಗಳಲ್ಲಿ ಅಥವಾ ಈ ಕೆಳಗಿನವರಲ್ಲಿ ಯಾರು ಆತನ ಹೊಸ ಪಂಚಾಂಗ ಪಟ್ಟಿಗೆ ಹೊಸ ನಾಣ್ಯ ಪದ್ಧತಿಗೆ ಮತ್ತು ಹೊಸ ಭಾರ ಮತ್ತು ಅಳತೆಯ ಮಾಪನಕ್ಕೆ ಮಾಪನಕ್ಕಾಗಿ ಗುರುತಿಸಲ್ಪಟ್ಟವರು ಟಿಪ್ಪು ಸುಲ್ತಾನ್ರವರು ಮೊಘಲ್ ಅರಸ ಬಹದ್ದೂರ್ ಶಾ ಎರಡನೇ ಅವರು ಬ್ರಿಟಿಷರಿಂದ ಪದಚ್ಯುತಿಗೊಳಿಸಲ್ಪಟ್ಟು ಕಳಿಸಲ್ಪಟ್ಟಿದ್ದು ಇಲ್ಲಿಗೆ ಮಾಂಡಲೆ ಸ್ಥಳಕ್ಕೆ ಈ ಕೆಳಗಿನ ಯಾರು ಒಬ್ಬ ಕ್ರಾಂತಿಕಾರಿಯಾಗಿದ್ದು ನಂತರದಲ್ಲಿ ಯೋಗಿ ಮತ್ತು ತತ್ವಜ್ಞಾನಿಯಾಗಿ ಬದಲಾದರು ಅರಬಿಂದ್ ಘೋಷ್ ಇವರು ಬಾರ್ಡೋಲಿ ಸತ್ಯಾಗ್ರಹವನ್ನು ಮುನ್ನಡೆಸಿದವರು ಯಾರು ಅವರು ವಲ್ಲಭಾಯ್ ಪಟೇಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಮನುಷ್ಯನ ದೇಹದ ಭಾರವು ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತದೆ ಈ ಕೆಳಗಿನ ಯಾವುದು ರೇಡಿಯೋ ಆಕ್ಟಿವ್ ಮೂಲದ ಕ್ರಿಯೆಗಳ ಮಾಪಕವಾಗಿದೆ ಬಿಕ್ವೇರಲ್ ವಾತಾವರಣ ಮಾಲಿನ್ಯದಿಂದಾಗುವ ಮಳೆಗಳೇ ಆಮ್ಲ ಮಳೆಗೆ ಕಾರಣ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಎಲ್ಲ ಜೀವಶಾಸ್ತ್ರೀಯ ಬಂಧಗಳಲ್ಲಿ ಮುಖ್ಯವಾದ ಮೂಲಧಾತು ಇಂಗಾಲ ಇಂಗಾಲದ ಡೈಆಕ್ಸೈಡನ್ನು ಹಸಿರುಮನೆ ಅನಿಲ ಎಂದು ಕರೆಯಬಹುದು ಇದು ಇನ್ಫ್ರಾರೈಡ್ ವಿಕಿರಣಗಳನ್ನು ಹೀರಿಕೊಳ್ಳುತ್ತದೆ ಹಾಗಾಗಿ ಈ ಕೆಳಗಿನ ಯಾವ ಸಂಯೋಜನೆಯು ತಪ್ಪಾಗಿದೆ ಶಿವರಾಮ್ ಕಾರಂತ್ ಯಯಾತಿ ಈ ಒಂದು ಸಂಯೋಜನೆ ಅಥವಾ ಅಥವಾ ಈ ಒಂದು ಹೊಂದಾಣಿಕೆ ತಪ್ಪಾಗಿದೆ ಮೇಲಿನ ಹೊಂದಾಣಿಕೆ ಅಂತಂದರೆ ಕುವೆಂಪು ಶ್ರೀರಾಮಾಯಣ ದರ್ಶನ ಸರಿಯಾಗಿದೆ ಗಿರೀಶ್ ತುಗಲಕ್ ಸರಿಯಾಗಿದೆ ಬೇಂದ್ರೆ ಅವರು ನಾಲ್ಕು ತಂತಿ ಹಾಗೆ ಶಿವರಾಮ್ಕಾರ ಅಂಥದ್ದು ತಪ್ಪಾಗಿರೋದ್ರಿಂದ ಅದಕ್ಕೆ ನಾವು ಸರಿ ಅಂತೇಳಿ ಈ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದೀವಿ ಪ್ರಸಿದ್ಧ ಬೌದ್ಧ ಅವಶೇಷಗಳು ಕರ್ನಾಟಕದಲ್ಲಿ ಇಲ್ಲಿ ಕಾಣ ಕಾಣಸಿಗುತ್ತವೆ ಸನ್ನತಿಯಲ್ಲಿ ಈ ಕೆಳಗಿನವುಗಳಲ್ಲಿ ಒಂದಿಸಿ ಬರೆಯಿರಿ ಎಗೆ ಮೃ ಶೂದ್ರಕ ಸರಿಯಾಗಿದೆ ಬಿಗೆ ಗೀತಾ ಗೋವಿಂದ ಜಯದೇವ ಸರಿಯಾಗಿದೆ ಮುದ್ರಾರಾಕ್ಷಸ ವಿಶಾಖದತ್ತ ಸರಿಯಾಗಿದೆ ರಾಜತರಂಗಿಣಿ ಕಲ್ಲಣ ಇದು ಕೂಡ ಸರಿಯಾಗಿದೆ ಹಾಗಾಗಿ ಓವರ್ ಆಲ್ ಆಗಿ ಹೊಂದಾಣಿಕೆ ಅಂತ ಹೊಂದಿಸಿ ಬರೆಯೋದ್ರಲ್ಲಿ ಏ ಅನ್ನೋದು ಸರಿಯಾಗಿರುತ್ತೆ ಇಲ್ಲಿ ಫಸ್ಟ್ ಆನ್ಸರ್ ಸರಿಯಾಗಿದೆ ಈ ಕೆಳಗಿನವುಗಳಲ್ಲಿ ಒಂದಿಸಿ ಬರೆಯಿರಿ ರಾಜಸ್ಥಾನ ತೋರ ಕರ್ನಾಟಕ ಸೂಸಿನಿ ಉತ್ತರ ಪ್ರದೇಶ ರಾಫ್ ಜಮ್ಮು ಮತ್ತು ಕಾಶ್ಮೀರ ಯಕ್ಷಗಾನ ಆ ಒಂದು ರಾಜ್ಯಗಳ ಒಂದು ಲೋಕಲ್ ಡ್ಯಾನ್ಸ್ ಅಂತ ಹೇಳ್ಬೋದು ನೃತ್ಯಗಳು ಅಂತ ಹೇಳ್ಬೋದು ಅಲ್ಲಿ ಹೊಂದಾಣಿಕೆ ಮಾಡಿ ಬರೆಯೋದಾದರೆ ಹೇಗೆ ರಾಜಸ್ಥಾನದ ಸೂಸನಿ ಸೂಸಿನಿ ಕರ್ನಾಟಕದ್ದು ಯಕ್ಷಗಾನ ನಮಗೆ ಗೊತ್ತಿದೆ ಉತ್ತರ ಪ್ರದೇಶದ್ದು ತೋರಾ ಜಮ್ಮು ಮತ್ತು ಕಾಶ್ಮೀರದ್ದು ರಾಫ್ ಇದು ಸರಿಯಾದ ಉತ್ತರ ಬಿ ಕೆಳಗಿನವುಗಳಲ್ಲಿ ಯಾವುದನ್ನು ಉಲ್ಕೆ ಅಥವಾ ಬೀಳುತ್ತಿರುವ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಮೀಟಿಯೋ ರೈಡ್ಸ್ ಮೀಟಿರೋ ರೈಡ್ಸನ್ನು ನಾವು ಉಲ್ಕೆ ಅಥವಾ ಬೀಳುತ್ತಿರುವ ನಕ್ಷ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇವುಗಳ ಮೂಲಕ ಹಾದು ಹೋಗುತ್ತದೆ ಭಾರತ ಮತ್ತು ಸೌದಿ ಅರೇಬಿಯಾ ಯುರೋಪಿನ ಯಾವ ದೇಶವು ಸರೋವರಗಳ ದೇಶ ಎಂದು ಕರೆಯಲ್ಪಟ್ಟಿದೆ ಅಥವಾ ತಿಳಿಯಲ್ಪಟ್ಟಿದೆ ಫಿನ್ಲ್ಯಾಂಡ್ ಲಕ್ಷದ್ವೀಪ ಲಕ್ಷದ್ವೀಪ ದ್ವೀಪಗಳು ಇದರ ಉತ್ಪನ್ನವಾಗಿದೆ ಬಂಡೆ ನಿರ್ಮಾಣ ಭಾರತದಲ್ಲಿ ಅತ್ಯಂತ ಎತ್ತರದ ಮಾರಿ ಅಲೆ ಉಳ್ಳ ನದಿ ಇದಾಗಿದೆ ಹೋಗ್ಲಿ ನದಿ ಮಲಗಿರುವ ಬುದ್ಧ ಪರ್ವತ ಈ ಜಿಲ್ಲೆಯಲ್ಲಿದೆ ಯಾವ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಇಲ್ಲಿದೆ ಮೈಸೂರು ಸಿ ಎಫ್ ಟಿ ಆರ್ ಐ ಅಂತ ಸಿ ಎಫ್ ಟಿ ಆರ್ ಐ ಟಿ ಆರ್ ಐ ಅಂತ ಏನು ಕರಿತೀವಿ ಅದು ಮೈಸೂರಿನಲ್ಲಿ ಇರುತ್ತದೆ ಅಮೇರಿಕ ಅಮೇರಿಕದ ನ್ಯೂಯಾರ್ಕ್ನಲ್ಲಿರುವ ವಾಲ್ ಸ್ಟ್ರೀಟ್ ಯಾವ ಚಟುವಟಿಕೆಯೊಂದಿಗೆ ಸಂಸರ್ಗ ಹೊಂದಿದೆ ಬ್ಯಾಂಕಿಂಗ್ ಮತ್ತು ಹಣಕಾಸು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ನಿರ್ಧರಿಸುವ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವು ಇದರಡಿ ಬರುತ್ತದೆ ಮೂಲ ನ್ಯಾಯಾಧಿಕಾರ ಗೋಲ್ಡನ್ ಫೈಬರ್ ಎಂದು ಇದಕ್ಕೆ ಹೇಳುತ್ತಾರೆ ಗೋಣಿ ನಾರಿಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಚಿಕ್ಕಮಗಳೂರು ಸಕ್ಕರೆ ಕೃಷಿಗೆ ಪ್ರಸಿದ್ಧ ಮಂಡ್ಯವು ಕಾಫಿ ಕೃಷಿಗೆ ತಯಾರಿಕೆಗೆ ಪ್ರಸಿದ್ಧವೆಂದು ಪ್ರದೇಶವೆಂದು ಪ್ರಸಿದ್ಧ ಮೇಲೆ ನೀಡಲ್ಪಟ್ಟ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಮೇಲಿನ ಎರಡೂ ಕೂಡ ತಪ್ಪು ಯಾಕಂದರೆ ಕಾಫಿ ಬೆಳೆಯಂಥದ್ದು ಹೆಚ್ಚಾಗಿ ಚಿಕ್ಕಮಗಳೂರಿನಲ್ಲಿ ಕಬ್ಬನ್ನ ಬೆಳೆಯಂಥದ್ದು ಸಕ್ಕರೆ ಬೆಳೆಯಂಥದ್ದು ಮಂಡ್ಯ ಬಟ್ ಆದರೆ ಕಬ್ಬನ್ನ ಬೆಳೆಯಂಥದ್ದು ಬೆಳಗಾವಿಯಲ್ಲಿ ಹೀಗಾಗಿ ಇದು ಎರಡೂ ಕೂಡ ತಪ್ಪಾಗಿರುತ್ತೆ ಸಸ್ಯವೊಂದರ ಈ ಅಂಗವಿನ್ಯಾಸಗಳಲ್ಲಿ ಯಾವುದು ವಿಸರ್ಜನೆ ಕಾರಣವಾಗವಾಗಿರುತ್ತದೆ ಸ್ಮೋ ಸ್ಪೋಮಟು ಎನ್ನುವ ಒಂದು ವಿನ್ಯಾಸ ಇಲ್ಲಿ ವಿಸರ್ಜನೆಗೆ ಕಾರಣವಾಗಿರುತ್ತದೆ ಕಣ್ಣಿನ ಆಕ್ಷಿಪಟವನ್ನು ಸಾಂಪ್ರದಾಯಿಕ ಕ್ಯಾಮರಾ ಒಂದರ ಈ ಬ ಕೆಳಭಾಗ ಭಾಗಗಳಲ್ಲಿ ಯಾವುದಕ್ಕೆ ತುಲನೆ ಮಾಡಬಹುದು ಲೆನ್ಸ್ ಈ ಕಾರಣದಿಂದಾಗಿ ಭೂಖಂಡಗಳು ಬೇರೆ ಬೇರೆ ಆಗಿವೆ ರಾಚನಿಕ ಕ್ರಿಯೆಗಳು ಊರ ಕೆಳಗಿನವರಲ್ಲಿ ಯಾರು ಆಫ್ ಎ ಲೈಫ್ ಪುಸ್ತಕದ ಕರ್ತೃ ವಿ ಎಸ್ ನೈಪಾಲ್ ಇವರು ಆಫ್ ಎ ಲೈಫ್ ಎಂಬ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಯಾರನ್ನು ಲೇಡಿ ವಿತ್ ಲ್ಯಾಂಪ್ ಎಂದು ಕರೆಯುತ್ತಾರೆ ಫ್ಲಾರೆನ್ಸ್ ನೈಟಿಂಗ್ ಹೆಲ್ ಇವರನ್ನು ಲೇಡಿ ವಿತ್ ಲ್ಯಾಂಪ್ ಅಂತೇಳಿ ಕರೆಯುತ್ತಾರೆ ಭಾರತದ ನೈಟಿಂಗ್ ಹೆಲ್ ಅಂದರೆ ಯಾರು ಕರೀತಾರೆ ಅಂತ ಏನಾದರೂ ಕೇಳಿದರೆ ಸರೋಜಿ ನಾಯ್ಡು ಅವ್ರನ್ನ ಕರಿತಾರೆ ಎರಡು ಸಾವಿರದ ಹದಿನೇಳರದು ಪು ಪುರುಷರ ಸಿಂಗಲ್ಸು ಇತ್ತು ಸ್ಪೋರ್ಟ್ಸ್ ಬಗ್ಗೆ ಇರ್ಬೋದು ಕರೆಂಟ್ ಅಫೇರ್ಸ್ ಕೇಳ್ತಾರೆ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಟ್ ಈಗ ನಾವು ಪ್ರೆಸೆಂಟ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒಂದು ನೋಡ್ಕೊಳ್ಬೇಕಾಗುತ್ತೆ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಫ್ರಾನ್ಸ್ನ ಹೊಸ ಪ್ರಧಾನಮಂತ್ರಿಯನ್ನಾಗಿ ಯಾರು ನೇಮಿಸಲಾಗಿದೆ ಎಡೋರ್ಡ್ ಫಿಲಿಪ್ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಬಟ್ ಈಗ ಪ್ರೆಸೆಂಟ್ ಯಾರಿದ್ದಾರೆ ಯಾವ್ಯಾವ ದೇಶಗಳದ್ದು ಸ್ವಲ್ಪ ನಾವು ನೋಡ್ಕೊಳ್ಬೇಕು ಅಥವಾ ರೀಸೆಂಟಾಗಿ ಯಾರಾದರೂ ಚೇಂಜಸ್ ಆಗಿದರೆ ಅದನ್ನು ಕೂಡ ನಾವು ದಯವಿಟ್ಟು ನೋಡ್ಕೊಳ್ಬೇಕಾಗುತ್ತೆ ಯಾವ ನಗರದಿಂದ ಹದಿನಾಲ್ಕನೆಯ ಪ್ರವಾಸಿ ಭಾರತೀಯ ದಿವಸ ಆಚ ಆಚರಿಸಲ್ಪಟ್ಟಿತು ಬೆಂಗಳೂರು ಈ ವರ್ಷ ರಣಜಿ ಟ್ರೋಫಿಯನ್ನು ಗೆದ್ದವರು ಯಾರು ಇದು ಎರಡು ಸಾವಿರದ ಹದಿನೇಳರದ್ದು ಎರಡು ಸಾವಿರದ ಇಪ್ಪತ್ತು ಅಥವಾ ಇಪ್ಪತ್ತೊಂದು ರೀಸೆಂಟ್ ಇದ್ದರೆ ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳಿ ಎರಡು ಸಾವಿರದ ಹದಿನೇಳರ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಅಧಿಕೃತ ಮುಖ್ಯ ಅತಿಥಿ ಯಾರಾಗಿದ್ದರು ಅಬುದಾಬ್ ಅಬುದಾಬಿಯ ಯುವರಾಜ ಆಗಿದ್ದರು ಈಗ ರೀಸೆಂಟ್ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಜನ ಜನವರಿಯಲ್ಲಿ ಯಾರಾದರೂ ಆಗಿ ಬಂದಿದ್ದರು ಅವರ ಹೆಸರುಗಳು ಮತ್ತು ಅವರ ದೇಶ ಅದನ್ನು ಸ್ವಲ್ಪ ನಾವು ಮಾಹಿತಿಯನ್ನು ಕಲೆ ಹಾಕೊಳ್ಬೇಕಾಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಭಾರತದ ಯುವ ಟೆನ್ನಿಸ್ ಆಟಗಾರ ಡಬ್ರೋಸ್ಕಿ ಜೊತೆಯಲ್ಲಿ ಎರಡು ಸಾವಿರದ ಹದಿನೇಳರ ಫ್ರೆಂಚ್ ಓಪನ್ ಮಿಕ್ಸಡ್ ಡಬಲ್ಸ್ ಗೆದ್ದವರು ಯಾರು ಗೆದ್ದರು ರೋಹನ್ ಬೋಪಣ್ಣ ರೋಹನ್ ಬೋಪಣ್ಣ ಯಾವ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಹೇಳ್ತಾರೆ ಅವರು ಟೆನ್ನಿಸ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಜೂನ್ ಹದ್ ಎರಡು ಸಾವಿರದ ಹದಿನೇಳರಲ್ಲಿ ಯಾವ ದೇಶದೊಂದಿಗೆ ಆರು ಅರಬ್ ದೇಶಗಳು ಯಾವ ಎಲ್ಲ ರಾಜತಾಂತ್ರಿಕ ಸಂಬಂಧಗಳನ್ನು ಕಳೆದುಕೊಂಡವು ಕತಾರ್ ದೇಶದಿಂದ ಎರಡು ಸಾವಿರದ ಹದಿನೇಳರದು ಫೀಫಾ ರಿಲೇಟೆಡ್ ಕೇಳಿದ್ದೇನೆ ಅತ್ಯುತ್ತಮ ಆಟಗಾರ ಎಂದು ಯಾರು ಕೊಟ್ಟಿದ್ದರು ಅಂತೇಳಿ ಈಗ ರೀಸೆಂಟ್ ಯಾವುದಿದೆ ಸ್ವಲ್ಪ ನೋಡ್ಕೊಳ್ಳಿ ರೊನಾಲ್ಡೋ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರವು ಬ್ಯಾಂಕ್ ಖಾತೆಗಳನ್ನು ತೆರೆಯಲು ಹಾಗೂ ರು ಐದು ಸಾ ಡ್ಯಾಶ್ ರು ಡ್ಯಾಶ್ ಮತ್ತು ಅದಕ್ಕೂ ಅಧಿಕ ಹಣ ವ್ಯವಹಾರಗಳಿಗೆ ಆಧಾರವನ್ನು ಕಡ್ಡಾಯಗೊಳಿಸಿದೆ ಐವತ್ತು ಸಾವಿರ ಯಾವ ಭಾರತೀಯ ವ್ಯಕ್ತಿಯನ್ನು ಫ್ರಾನ್ಸಿನ ಅತ್ಯುನ್ನತ ನಾಗರಿಕ ಲೀಜನ್ ಆಫ್ ಆನರ್ ಪ್ರಶಸ್ತಿಗೆ ಇತ್ತೀಚೆಗೆ ಆಯ್ಕೆ ಮಾಡಲಾಯಿತು ಸೌಮಿತ್ರ ಚಟರ್ಜಿ ಅವರನ್ನು ಇದು ಕೂಡ ಒಂದ ವಂದಿಸಿ ಬರೆಯಿರಿ ಈ ಕೆಳಗಿನವುಗಳಲ್ಲಿ ಗಳನ್ನು ವಂದಿಸಿ ಬರೆಯಿರಿ ಫೇಲಿಯೋಲಿಥಿಕ್ ನಿಯೋಲಿಥಿಕ್ ಮೇಸೋಲಿಥಿಕ್ ಚಾಲ್ಕೋಲಿತಿಕ್ ಅಲ್ಲಿ ಮುಂದಗಡೆ ಒಂದು ಎರಡು ಮೂರೊಂದು ನಾಲ್ಕು ಕೊಟ್ಟಿದ್ದಾರೆ ಹೊಂದಾಣಿಕೆ ಮಾಡಿ ಬರೀಬೇಕಾಗುತ್ತೆ ಅದಕ್ಕೆ ಸರಿಯಾದ ಉತ್ತರ ಎ ಫೇಲಿಯೋಲಿತಿಕ್ ಅಂದರೆ ಹಳೆ ಶಿಲಾಯುಗ ನಿಯೋಲಿತಿಕ್ ಅಂತಂದರೆ ನವಶಿಲಾಯ್ ಶಿಲಾಯುಗ ಹಾಗೆ ಮೇಸೋಲಿತಿಕ್ ಅಂತಂದರೆ ಶಿಲಾಯುಗ ಚಾಲ್ಕೋಲಿತಿಕ್ ಅಂದರೆ ತಾಮ್ರ ಶಿಲಾಯುಗ ಅಂತ ಇದು ಹೊಂದಾಣಿಕೆ ಮಾಡಿದಾಗ ಎ ಸರಿಯಾದ ಉತ್ತರ ಅಲ್ಲಿ ಹೊಂದಾಣಿಕೆ ಸರಿ ಇಲ್ಲ ಅದು ನಾವು ಹೊಂದಾಣಿಕೆ ಮಾಡಿದಾಗ ಎ ಆನ್ಸರ್ ಸರಿಯಾಗಿರುತ್ತದೆ ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಮನುಸ್ಮೃತಿ ಸೂತ್ರಗಳು ಉಪದೇ ಉಪ ವೇದಗಳು ಬ್ರಾಹ್ಮಣರು ಬ್ರಾಹ್ಮ್ ಬ್ರಾಹ್ಮಣಗಳು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಿ ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ದಯಮಾಡಿ ಅದನ್ನು ಒಂದು ಕಡೆ ನೋಟ್ ಮಾಡಿ ಅನಾಲಿಸಿಸ್ ಮಾಡಿಕೊಳ್ಳಿ ಅದಕ್ಕೆ ಸರಿಯಾದ ಉತ್ತರ ಬಿ ಮಹಾಯಾನ ಬೌದ್ಧ ಪಂಥದ ಧರ್ಮ ಬೋಧನೆಗೆ ಆಯ್ದುಕೊಂಡ ಭಾಷೆ ಸಂಸ್ಕೃತ ವಾತಾಪಿ ಇವರ ರಾಜಧಾನಿ ಆಗಿತ್ತು ಯಾರ ರಾಜಧಾನಿ ವಾತಾಪಿ ಅನ್ನೋದು ಚಾಳುಕ್ಯರ ರಾಜಧಾನಿ ಆಗಿತ್ತು ಇಲ್ಲಿ ಕೆಲವೊಂದು ಸಮಾಜ ಸಮಾಜಗಳನ್ನು ಕೊಟ್ಟಿದ್ದಾರೆ ಅಥವಾ ಕಮ್ಮಿ ಮಿಷನನ್ನು ಕೊಟ್ಟಿದ್ದಾರೆ ಯಾರು ಸ್ಥಾಪನೆ ಮಾಡಿದಾರೆ ಅಂತೇಳಿ ಬ್ರಹ್ಮ ಸಮಾಜ ಯಾರು ಮಾಡಿದ್ದಾರೆ ನಮಗೆ ರಾಜಾರಾಮ್ ಮೋಹನ್ ರಾಯರವರು ರಾಮಕೃಷ್ಣ ಮಿಷನನ್ನು ಸ್ವಾಮಿ ವಿವೇಕಾನಂದವರು ಸ್ಥಾಪಿಸಿದರು ಹಾಗಾಗಿ ಆರ್ಯ ಸಮಾಜವನ್ನು ಯಾರು ಸ್ಥಾಪಿಸಿದರು ದಯಾನಂದ ಸರಸ್ವತಿಯವರು ಸತ್ಯಶೋಧಕ ಸಮಾಜವನ್ನು ಯಾರು ಸ್ಥಾಪಿಸಿದ್ರು ಜ್ಯೋತಿ ಅವರು ಹಾಗಾಗಿ ಸರಿಯಾದ ಉತ್ತರ ಸಿ ಒಂದು ವೇಳೆ ಬುಧನ್ ಬುಧನಿಗಿಂತ ಶುಕ್ರನು ಪ್ರಕಾಶಮಾನವಾಗಿದ್ದು ಗುರುವಿನಿಗಿಂತ ಬುಧನು ಪ್ರ ಪ್ರಕಾಶಮಾನವಾಗಿಲ್ಲ ಶುಕ್ರನಿಗಿಂತ ಗುರುವು ಪ್ರಕಾಶಮಾನವಾಗಿದ್ದಾನೆ ಆದರೆ ಪ್ಲೇಟೋನಿಗಿಂತ ಪ್ರಕಾಶಮಾನವನಲ್ಲ ಇವುಗಳಲ್ಲಿ ಯಾವುದು ಅತಿ ಹೆಚ್ಚು ಪ್ರಕಾಶಮಾನವನಾಗಿದೆ ಅಂತಂದರೆ ಸರಿಯಾದ ಉತ್ತರ ಪ್ಲೇಟೋ ಇದನ್ನು ಸ್ವಲ್ಪ ವರ್ಕ್ ಮಾಡಿ ನಾವು ಬರ್ಕೊಳ್ಬೇಕಾಗುತ್ತೆ ಯಾರಿಗಿಂತೂ ಯಾರು ಕಡಿಮೆ ಪ್ರಕಾಶಮಾನವಾಗಿದ್ದಾರೆ ಅಥವಾ ಜಾಸ್ತಿ ಇದ್ದಾರೆ ಅಂತ ನೀವು ಒಂದು ಕಡೆ ಬರ್ಕೊಂಡ್ರೆ ಅದರಲ್ಲಿ ಹೆಚ್ಚು ಯಾರು ಪ್ರಕಾಶಮಾನವಾಗಿದ್ದಾರೆ ಅಂದರೆ ಪ್ಲೇಟೋ ಗ್ರಾಮದ ಒಟ್ಟು ಜನಸಂಖ್ಯೆ ಐದು ಸಾವಿರದಲ್ಲಿ ಗಂಡಸರು ಶೇಕಡ ಹತ್ತರಷ್ಟು ಜಾಸ್ತಿಯಾಗಿದ್ದಾರೆ ಹದಿನೈದು ಪರ್ಸೆಂಟ್ ಮಹಿಳೆಯರು ಶೇಕಡದ ಶೇಕಡ ಹದಿನೈದು ಪರ್ಸೆಂಟ್ ಶೇಕಡ ಅಷ್ಟು ಮಹಿಳೆಯರು ಆ ಮತ್ತು ಹೀಗಾಗಿ ಒಂದು ವರ್ಷ ಒಟ್ಟು ಜನಸಂಖ್ಯೆ ಐದು ಸಾವಿರ ಆರುನೂರು ಆಗಿದೆ ಹಾಗಾದರೆ ಗಂಡಸರ ಸಂಖ್ಯೆ ಎಷ್ಟು ಅಂದರೆ ಮೂರು ಸಾವಿರ ಪೇಪರನ್ನು ಕ್ಯೂ ಸಿ ಎಸ್ ಐ ಡಬ್ಲ್ಯೂ ಎಂದು ಸಂಕೇತಿಸಿದರೆ ಎಕ್ಸಾಂಪಲ್ ಅನ್ನು ಹೀಗೆ ಬರೆಯಬಹುದು ಹಾಗಾದರೆ ಪೇಪರ್ಗೆ ಮತ್ತು ಕ್ಯೂ ಸಿ ಎಸ್ ಐ ಡಬ್ಲ್ಯೂಗೆ ಏನೋ ಒಂದು ಲಿಂಕ್ ಇದೆ ಅದನ್ನು ನೀವು ಐಡೆಂಟಿಫೈ ಮಾಡ್ಕೊಂಡ್ರೆ ಎಕ್ಸಾಂಪಲ್ಗೆ ಸರಿಯಾದ ಉತ್ತರ ಸಿ ಆಗಿರುತ್ತೆ ಎಫ್ ಜೆಡ್ ಡಿ ಕ್ಯೂ ಯು ಆರ್ ಎಲ್ ಯಾವುದು ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಿಲ್ಲ ಕಾನೂನು ಮತ್ತು ವ್ಯವಸ್ಥೆ ಅನ್ನೋದು ಸ್ಥಳೀಯ ಸಂಬಂಧಕ್ಕೆ ಪಟ್ಟಿಲ್ಲ ಉಳಿದಂತಹ ಮೂರು ಸಾರ್ವಜನಿಕ ಆರೋಗ್ಯ ಇರ್ಬೋದು ಸ್ವಚ್ಛತೆ ನಿರ್ಮಲೀಕರಣ ಇರ್ಬೋದು ಸಾರ್ವಜನಿಕ ಉಪಯುಕ್ತ ಸೇವೆಗಳು ಇವೆಲ್ಲದೂ ಕೂಡ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಿವೆ ಬಟ್ ಸಿ ಸಂಬಂಧಪಟ್ಟಿಲ್ಲ ಈ ಕೆಳಗಿನ ಯಾವುದು ಯಾವ ಹೇಳಿಕೆಯು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಬಗ್ಗೆ ಸರಿಯಾದ ವಿವರಣೆಯಾಗಿದೆ ಅಧಿಕಾರವನ್ನು ಹಿಂಪಡೆಯಲು ಹಳೆಯ ರಾಜಕೀಯ ಆದೇಶದ ಕೊನೆಯ ಪ್ರಯತ್ನ ಹತ್ತೊಂಬತ್ತನೇ ಶತಮಾನದಲ್ಲಿ ಪದೇ ಪದೇ ಸಂಭವಿಸಿದ ಕ್ಷಾಮದಲ್ಲಿ ಮಿಲಿಯಗಟ್ಟಲೆ ಭಾರತೀಯರ ಮರಣಕ್ಕೆ ಮುಖ್ಯ ಕಾರಣವಾಗಿದ್ದು ಒಟ್ಟಾರೆಯಾಗಿ ಆಹಾರದ ಕೊರತೆ ಮತ್ತು ಇದರ ಅಸಮರ್ಪಕ ವಿತರಣೆ ಇದನ್ನು ಪ್ರತಿರೋಧಿಸಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಗಾಂಧೀಜಿಯವರು ಸತ್ಯಾಗ್ರಹ ಚಳವಳಿಯನ್ನು ಪ್ರಾರಂಭಿಸಿದರು ರೌಲತ್ ಕಾಯಿದೆಯ ಜಾರಿಗೆ ಅವರು ಏನು ಮಾಡಿದರು ಒಂದು ಪ್ರತಿರೋಧ ಅಥವಾ ಒಂದು ಚಳವಳಿಯನ್ನು ಆರಂಭಿಸಿದರು ಮೈಸೂರು ಪ್ರತಿನಿಧಿ ಸಭೆಯನ್ನು ಆರ ಪ್ರಾರಂಭಿಸಿದವರು ಯಾರು ದಿವಾನ್ ರಂಗಾಚಾರ್ಲರವರು ಹೈದರಾಬಾದ್ ನಿಜಾಮರ ಅಧೀನದಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯವು ಭಾರತೀಯ ಒಕ್ಕೂಟಕ್ಕೆ ಸೇರಿದ್ದು ಯಾವಾಗ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ವಾಯುಮಂಡಲದ ಒತ್ತಡವನ್ನು ಇದರಿಂದ ಅಳೆಯಬಹುದು ವಾಯುಭಾರ ಮಾಪಕದಿಂದ ಅಳೆಯಬಹುದು ಮೋಡಗಳಿಂದ ಮಳೆಯನ್ನು ಪ್ರಚೋದಿಸುವ ತಂತ್ರವನ್ನು ಹೀಗೆಂದು ಕರೆಯುತ್ತಾರೆ ಮೋಡ ಬಿ ಮೋಡ ಬಿತ್ತನೆ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ನಿಮಗೆ ಎ ಬಿ ಡಿ ನಾಲ್ಕು ಕೊಟ್ಟಿದ್ದಾರೆ ಅದಕ್ಕೆ ಒಂದಿ ಒಂದು ಹೊಂದಿಕೆ ಒಂದು ಹೊಂದಾಣಿಕೆ ಮಾಡಿ ಬರೀಬೇಕು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಯಾಕಂದರೆ ಈ ಥರದ ಪ್ರಶ್ನೆಗಳನ್ನು ಸುಮಾರು ಇನ್ನು ನೋಡಿದೆ ನೀವು ಒಂದು ಐದರಿಂದ ಆರು ಪ್ರಶ್ನೆಗಳನ್ನು ಕೇಳಿದರೆ ಈ ವರ್ಷ ಕೂಡ ಕೇಳಿದರೆ ನಮಗೆ ಗೊತ್ತಿರಬೇಕಾಗುತ್ತೆ ಯಾವುದಕ್ಕೆ ಯಾವುದು ಹೊಂದಿಸಿ ಬರೀಬೇಕು ಯಾವುದು ಸರಿಯಾದ ಉತ್ತರ ಅಂತೇಳಿ ಹಾಗಾಗಿ ಈ ಒಂದು ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ ಉತ್ತಮ ಉಷ್ಣವಾಹಕ ಬೆಳ್ಳಿ ಬಹಳ ಸಮೃದ್ಧವಾದ ಲೋಹ ಅಲುಮಿನಿಯಂ ಬಹಳ ಸುನಮ್ಯ ಲೋಹ ಚಿನ್ನ ದುರ್ಬಲ ಉಷ್ಣವಾಹಕ ಸೀಸ ಹಾಗಾದರೆ ಸರಿಯಾದ ಉತ್ತರ ಎ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಸೂಚಿಸಲ್ಪಟ್ಟಿದೆ ಸಂವಿಧಾನದ ಯಾವ ಬ ವಿಭಾಗದಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯು ಸಂಬಂಧಿಸಿದೆ ನಿರ್ದೇಶಕ ಸೂತ್ರಗಳಲ್ಲಿ ಈ ಕೆಳಗಿನ ಯಾವ ಕಲಮಿನಲ್ಲಿ ಸಂವಿಧಾನದ ತಿದ್ದುಪಡಿಯ ಕಾರ್ಯವಿಧಾನವನ್ನು ಇಡಲಾಗಿದೆ ಮುನ್ನೂರ ಅರವತ್ತೆಂಟನೇ ಕಲಮಿನಲ್ಲಿ ಗಾಂಧಾರ ಶಿಲ್ಪಕಲೆಯು ಇದರಿಂದ ಆಳವಾಗಿ ಪ್ರಭಾವಿತವಾಗಿದೆ ಹೆಲೆನಿಕ್ ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಬಾಹುಬಲಿ ಮೂರ್ತಿಯನ್ನು ಕಾಣಲಾಗುವುದಿಲ್ಲ ಧರ್ಮಸ್ಥಳದಲ್ಲೂ ಇದೆ ಶ್ರವಣಬೆಳಗುಳದಲ್ಲಿದೆ ಕಾರ್ಕಳದಲ್ಲಿದೆ ಆದರೆ ಉಡುಪಿಯಲ್ಲಿ ನಾವು ಬಾಹುಬಲಿ ವಿಗ್ರಹವನ್ನು ಕಾಣುವುದಿಲ್ಲ ಹಾಗಾಗಿ ಡಿ ಸರಿಯಾದ ಉತ್ತರ ಇದು ಕೂಡ ಮೆಂಟಲೆಬಿಲಿಟಿ ದಯಮಾಡಿ ಇದನ್ನು ನೀವು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ಒಂದು ವೇಳೆ ಎ ಪ್ಲಸ್ ಬಿ ಅಂದರೆ ಎ ಯು ಬಿ ಎ ಮಗಳು ಈ ರೀತಿ ಒಂದು ಬ್ಲಡ್ ರಿಲೇಷನ್ ಬಗ್ಗೆ ಕೊಟ್ಟಿದ್ದಾನೆ ಇದನ್ನು ನೀವು ವರ್ಕ್ ಮಾಡಬೇಕು ಇಲ್ಲಾಂದರೆ ನಾನು ನಿಮಗೆ ಆನ್ಸರನ್ನು ಮಾಡಿಕೊಡ್ತೀನಿ ದಿಸ್ ಈಸ್ ಆಲ್ಸೋ ರಿಲೇಟೆಡ್ ಟು ಮೆಂಟಲ್ ಎಬಿಲಿಟಿ ಒಂದು ಪರೀಕ್ಷೆಯಲ್ಲಿ ಶೇಕಡಾ ಮೂವತ್ತರಷ್ಟು ವಿದ್ಯಾರ್ಥಿಗಳು ಗಣಿತದಲ್ಲಿ ಪಾಸಾಗಿದ್ದಾರೆ ಶೇಕಡಾ ಇಪ್ಪತ್ತೈದರಷ್ಟು ಇಂಗ್ಲೀಷ್ನಲ್ಲಿ ಮತ್ತು ಶೇಕಡ ಹದಿನೈದರಷ್ಟು ಎರಡೂ ವಿಷಯಗಳಲ್ಲಿ ನ ಪಾಸೋ ಆಗಿದ್ದಾರೆ ಪಾಸಾದವರ ಶೇಕಡಾವಾರು ಸಂಖ್ಯೆ ಎಷ್ಟು ಅಂತ ಹೇಳಿದರೆ ಅರವತ್ತು ಪರ್ಸೆಂಟು ಅದು ಯಾವ ರೀತಿ ಬರುತ್ತೆ ಅಂತ ನಾನು ಹೇಳ್ತೀನಿ ಅದೇ ರೀತಿ ಒಂದು ವೇಳೆ ಎಕ್ಸ್ ವೈ ಜೆಡ್ನ ಕ್ರಮವಾಗಿ ಹತ್ತು ಹನ್ನೆರಡು ಹದಿನೈದು ಓಕೆ ದಿನಗಳಲ್ಲಿ ಕೆಲಸ ಮುಗಿಸಬಲ್ಲ ಇದು ವರ್ಕ್ ಮತ್ತು ಟೈಮ್ ರಿಲೇಟೆಡ್ ಮೆಂಟೆಬಿಲಿಟಿಯಲ್ಲಿ ಬರುತ್ತೆ ಸರಿಯಾದ ಉತ್ತರ ನಾಲ್ಕು ದಿನಗಳಲ್ಲಿ ಯಾವ ನದಿಗೆ ಅಡ್ಡಲಾಗಿ ಗೋರೂರು ಆಣೆಕಟ್ಟನ್ನು ನಿರ್ಮಿಸಲಾಗಿದೆ ಹೇಮಾವತಿ ನದಿಗೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಟೇಕ್ ಆಫ್ ಅಂತವೆಂದರೆ ಸ್ಥಿರ ಬೆಳವಣಿಗೆಯ ಪ್ರಾರಂಭ ಅಂತ ಅರ್ಥ ಟೇಕ್ ಆಫ್ ಹಣದುಬ್ಬರವೆಂದರೆ ಸಾಮಾನ್ಯವಾಗಿ ಬೆಲೆ ಸೂಚಿಯಲ್ಲಿ ಏರಿಕೆ ಆಗುವುದನ್ನು ನಾವೇನಂತ ಕರಿತೀವಿ ಹಣದುಬ್ಬರ ಅಂತೇಳಿ ಕರಿತೀವಿ ಆರ್ಥಿಕ ಸರ್ವೇಕ್ಷಣವು ಇವರಿಂದ ಪ್ರಕಟಿಸಲ್ಪಡುತ್ತದೆ ಆರ್ಥಿಕ ಸಚಿವಾಲಯದಿಂದ ಹಣಕಾಸು ಸಚಿವಾಲಯದಿಂದ ಇದು ಪ್ರಕಟಿಸಲ್ಪಡಲ್ಪಡುತ್ತದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಉದ್ಘಾಟಿಸಲ್ಪಟ್ಟ ಇಂಟಿಗ್ರೇಟೆಡ್ ಫುಡ್ ಪಾರ್ಕ್ ಎಲ್ಲಿದೆ ಆಯ್ಕೆಗಳು ತುಮಕೂರಿನಲ್ಲಿದೆ ಭಾರತದಲ್ಲಿ ಕೇಸರಿಯನ್ನು ಬೆಳೆಯುವ ಏಕಮಾತ್ರ ರಾಜ್ಯ ಇದಾಗಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಥೇಚ್ಛವಾಗಿ ಕೇಸರಿಯನ್ನು ಬೆಳೆಯುತ್ತಾರೆ ನಮ್ಮ ಒಂದು ದೇಶದಲ್ಲಿ ಭಾರತದ ಸಂವಿಧಾನದಲ್ಲಿ ರಾಷ್ಟ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಉತ್ತೇಜನವು ಇದರಲ್ಲಿ ಒಳಗೊಂಡಿದೆ ರಾಷ್ಟ್ರ ಧೋರಣೆ ಅಥವಾ ಕಾರ್ಯಸೂತ್ರಗಳ ನಿರ್ದೇಶನ ನಿರ್ದೇಶಕ ಸೂತ್ರಗಳು ಕೆಳಗಿನವುಗಳಲ್ಲಿ ಯಾವ ರೋಗವನ್ನು ಭಾರತದಲ್ಲಿ ನಿರ್ಮೂಲ ನಿರ್ಮೂಲನೆಗೊಳಿಸಲಾಗಿದೆ ಗಂಟಲುಮಾರಿ ಸೀತಾಳೆ ಸ್ಮಾಲ್ ಪಾಕ್ಸ್ ಮೂರು ಮೂರು ಮಾತ್ರ ಅಂದರೆ ಮೂರು ಮಾತ್ರ ಅಂದರೆ ಸ್ಮಾಲ್ ಸ್ಮಾಲ್ ಪಾಕ್ಸನ್ನು ನಿರ್ಮೂಲನೆಗೊಳಿಸಲಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಮಾನವ ದೇಹದ ಉಷ್ಣತಾಸ್ಥಾಪಿ ಹೊಂದಿರುತ್ತದೆ ಹೈಪೋಥಲಾಮಸ್ ಈ ಕೆಳಗಿನವುಗಳಲ್ಲಿ ಯಾವ ಕಾಯಿಲೆಯು ಪ್ರೋಟೀನ್ ಕೊರತೆಯಿಂದ ಉಂಟಾಗುತ್ತದೆ ಕ್ವಾಪಿ ಯಾರ್ಕರ್ ಅನ್ನುವ ಒಂದು ರೋಗ ಈ ಒಂದು ಕಾಯಿಲೆಯು ಪ್ರೋಟೀನ್ ಕೊರತೆಯಿಂದ ಉಂಟಾಗುತ್ತದೆ ಕ್ವಾಪಿ ಯಾರ್ಕರ್ ಈ ಕೆಳಗಿನವುಗಳಲ್ಲಿ ಯಾವುದು ಮಹಿಳೆಯರಿಗೆ ಮತದಾನ ಹಕ್ಕನ್ನು ನೀಡಿದ ಪ್ರಪ್ರಥಮ ದೇಶವಾಗಿದೆ ನ್ಯೂಜಿಲ್ಯಾಂಡ್ ವಿಶ್ವದ ಅತ್ಯಂತ ಪ್ರಾಚೀನ ಏಕಾಧಿಪತ್ಯ ಇದರದ್ದಾಗಿದೆ ಜಪಾನ್ ಸೋಲಾರ್ ಜಂಗ್ ಮ್ಯೂಸಿಯಂ ಇಲ್ಲಿದೆ ಎಲ್ಲಿದೆ ಸೋಲಾರ್ ಜಂಗ್ ಮ್ಯೂಸಿಯಂ ಇರೋಂಥದ್ದು ಹೈದರಾಬಾದ್ನಲ್ಲಿ ಎಪ್ ಎಂಬತ್ತೊಂಬತ್ತನೇ ಪ್ರಶ್ನೆ ಅಲಿವರ್ ಟ್ವಿಸ್ಟ್ ಇದು ಒಂದ ಹೊಂದಿಸಿ ಬರೆಯಿರಿ ಇದಕ್ಕೆ ನೀವು ಯಾರು ಸರಿಯಾಗಿ ಒಂದು ಅಂತ ನೀವು ಅಲ್ಲಿ ತಪ್ಪಾಗಿ ಕೊಟ್ಟಿರ್ತಾರೆ ಅಥವಾ ಕೆಲವೊಂದು ಬಾರಿ ಸರಿ ಕೂಡ ನೀಡಿರ್ತಾರೆ ನಾವು ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು ಅದಕ್ಕೆ ಸರಿಯಾದ ಉತ್ತರ ಅಲಿವರ್ ಟ್ವಿಸ್ಟ್ ಅನ್ನೋಕ್ಕೆ ಚಾರ್ಲ್ಸ್ ಡಿಕನ್ಸ್ ಕರೆಕ್ಟು ಹಾಗೆ ಗ್ಯಾದರಿಂಗ್ ಸ್ಟಾಮ್ಸ್ ಇದಕ್ಕೆ ಸರಿಯಾದ ಉತ್ತರ ಸಿ ಮೂರನೇ ಪಾಯಿಂಟು ವಿನ್ಸ್ಟನ್ ಚರ್ಚಿಲ್ ಡೆತ್ ಇನ್ ವೆನಿಸ್ ಇದಕ್ಕೆ ಸರಿಯಾದ ಉತ್ತರ ಥಾಮಸ್ ಮ್ಯಾನ್ ಕನ್ಫೆಷನ್ಸ್ ಇದಕ್ಕೆ ಸರಿಯಾದ ಉತ್ತರ ಜೆ ಜೆ ರೂಸು ಸರಿಯಾದ ಉತ್ತರ ಎ ಆಗಿರುತ್ತೆ ಈ ಒಂದು ಆಪ್ಷನ್ಸಲ್ಲಿ ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಪುರಂದರ ದಾಸರಣ್ಣ ಜಾಗತಿಕ ಪರಿಸರ ದಿನ ಎರಡು ಸಾವಿರದ ಹದಿನೇಳು ವಿಷಯವು ಯಾವುದು ಜಗತ್ ಜಗ ಜನರನ್ನು ನಿಸರ್ಗಕ್ಕೆ ಜೋಡಿಸುವುದು ಜನರನ್ನು ನಿಸರ್ಗಕ್ಕೆ ಜೋಡಿಸುವುದು ಈ ಥರ ಒಂದು ವಿಷಯವಾಗಿತ್ತು ಭಾರತದ ಹೊಸ ಸಾಲಿಸಿಟರ್ ಜನರಲ್ ಯಾರಾಗಿದ್ದಾರೋ ರಂಜಿತ್ ಕುಮಾರ್ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಬಟ್ ಪ್ರೆಸೆಂಟ್ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ದಯಮಾಡಿ ಅಂತಾರಾಷ್ಟ್ರೀಯ ಯೋಗ ದಿನ ಈಗ ರೀಸೆಂಟಾಗಿ ನಿನ್ನೆ ಆಗಿದೆ ಜೂನ್ ಇಪ್ಪತ್ತೊಂದಕ್ಕೆ ನಾವು ಅಂತಾರಾಷ್ಟ್ರೀಯ ಅಥವಾ ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡ್ತೀವಿ ದೇಶದಾದ್ಯಂತ ಪ್ರಪಂಚಾದ್ಯಂತ ಗೋಳಿಯನ್ನು ಪಳಗಿಸುವ ಕ್ರೀಡೆ ಜಲ್ಲಿಕಟ್ಟನ್ನು ಪ್ರಾತಿನಿಧಿಕವಾಗಿ ಈ ರಾಜ್ಯದಲ್ಲಿ ನಡೆಸಲಾಗುತ್ತದೆ ತಮಿಳುನಾಡಿನಲ್ಲಿ ಇದು ಕಾಣ್ ಕಂಡುಬರುತ್ತದೆ ಹಿಮಾಚಲ ಪ್ರದೇಶದ ಎರಡನೇ ರಾಜಧಾನಿಯಾಗಿ ಯಾವ ನಗರವನ್ನು ಘೋಷಿಸಲಾಗಿದೆ ಕಸೌಲಿ ಎಂಬ ಒಂದು ನಗರವನ್ನು ಘೋಷಿಸಲಾಗಿದೆ ಎರಡು ಸಾವಿರದ ಹದಿನೇಳರ ಒಂದು ಪುರುಷರ ಓಪನ್ ಟೆನ್ನಿಸ್ ಕ್ರೀಡೆ ಬಗ್ಗೆ ಕೇಳಿದರೆ ಈಗ ರೀಸೆಂಟಾಗಿ ನೋಡ್ಕೊಳ್ಳಿ ಆಸ್ ವೆಲ್ ಆಸ್ ಆಸ್ಕರ್ ಚಲನಚಿತ್ರ ಪ್ರಶಸ್ತಿಯನ್ನು ಯಾವ ಚಲನಚಿತ್ರ ಗೆದ್ದಿದೆ ಅಂತ ಹೇಳಿದ್ದಾರೆ ಅತ್ಯುತ್ತಮ ಚಲನಚಿತ್ರ ಇದು ಮೂನ್ ಲೈಟ್ ಅಂತ ಇದೆ ಎರಡು ಸಾವಿರದ ಹದಿನೇಳರ ಪ್ರಕಾರ ಇದು ಬಟ್ ಈ ಪ್ರೆಸೆಂಟ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒಂದು ರೀಸೆಂಟ್ ಇರೋದು ಅಪ್ಡೇಟ್ ಮಾಡ್ಕೊಳ್ಳಿ ಭಾರತದ ಅತ್ಯಂತ ಉದ್ದವಾದ ಕಾಲುವೆ ಚೇನಾನಿ ಅಥವಾ ನಾಷ್ಟ್ರೀ ಕಾಲುವೆ ಚೇನಾನಿ ನಾಷ್ಟ್ರೀ ಕಾಲುವೆ ಇಲ್ಲಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತದೆ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಅಶೋಕನ ಕಿರಿಯ ಶಿಲಾಶಾಸನ ಶೋಧಿಸಲ್ಪಟ್ಟಿದೆ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಭಾರತದಲ್ಲಿ ಆರ್ಥಿಕ ವರ್ಷವನ್ನು ಜನವರಿ ಡಿಸೆಂಬರ್ ಜನವರಿಂದ ಡಿಸೆಂಬರ್ ಆಕಾರಕ್ಕೆ ಬದಲಿಸಿದ ಪ್ರಥಮ ರಾಜ್ಯ ಯಾವುದು ಮಧ್ಯ ಪ್ರದೇಶ ಆರ್ಥಿಕ ವರ್ಷ ನಾರ್ಮಲ್ ಆಗಿ ನಮಗೆ ಫಸ್ಟ್ ಏಪ್ರಿಲಿಂದ ಇರುತ್ತೆ ಜನವರಿ ಟು ಡಿಸೆಂಬರ್ ಆಕಾರಕ್ಕೆ ಬದಲಿಸಿದ ಪ್ರಥಮ ರಾಜ್ಯ ಯಾವುದು ಅಂತ ಏನಾದರೂ ಕೇಳಿದರೆ ಪ್ರಶ್ನೆ ಮಧ್ಯಪ್ರದೇಶ ನೋಡಿದ್ರಲ್ವಾ ಸ್ನೇಹಿತರೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂತಹ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೂರು ಪ್ರಶ್ನೆಗಳಿಗೆ ನಿಮಗೆ ಉತ್ತರಗಳನ್ನು ನೀಡ್ತಾ ಹೋಗಿದ್ದೀನಿ ಇಲ್ಲಿ ಯಾವುದೇ ರೀತಿ ಗ್ರೇಸ್ಗು ಎಲ್ಲೂ ಕೂಡ ಕೊಟ್ಟಿಲ್ಲ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಎರಡು ಮೂರು ಈ ರೀತಿ ಗ್ರೇಸ್ಗೆ ನೀಡ್ತಾ ಇದ್ರು ಹಾಗೆ ಅದಕ್ಕೆ ಏನಾದರೂ ಇದ್ರೆ ಕೊಡ್ತಾರೆ ಚಾನ್ಸಸ್ ಇದ್ದರೆ ಅದರ್ವೈಸ್ ಕೊಡೋಲ್ಲ ಅದನ್ನೆಲ್ಲ ನೀವು ಪಕ್ಕಕ್ಕೆ ಇಟ್ಟರೆ ಈಗ ನೂರು ಪ್ರಶ್ನೆಗಳಿಗೂ ಉತ್ತರ ಗೊತ್ತಾಗಿದೆ ಕೆಲವೊಂದನ್ನು ಅಪ್ಡೇಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಇದರಲ್ಲಿ ಯಾವುದಾದ್ರೂ ಪ್ರಶ್ನೆಗಳು ಬಂದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತಂತ ಅಂದ್ಕೊಂಡಿದ್ದೀನಿ ಆಲ್ ದ ಬೆಸ್ಟ್ ಎವರ್ ಇವನ್ ಫಾರ್ ಇವರ್ ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಎಕ್ಸಾಮ್ಗೆ ಪ್ರಿಪೇರ್ ಆದ ನಂತರ ನಾವೇನು ಮಾಡಬೇಕು ಸಕ್ಸಸ್ ಆಗಬೇಕು ಒಂದು ಸಾರಿ ನೀವು ಸಕ್ಸಸ್ ಆಗಿ ತಿರುಗಿ ನೋಡಿದರೆ ಎಸ್ ನಿಮಗೆ ಖುಷಿ ಆಗುತ್ತೆ ನಾನು ಒಂದು ಜಾಬನ್ನು ಪಡೆದಿದ್ದೀನಿ ಅಂತೇಳಿ ಆ ರೀತಿ ನೀವು ಆಗಬೇಕು ಅನ್ನೋದು ನಮ್ಮ ಒಂದು ಆಶಯ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಇನ್ನೊಂದು ವಿಡಿಯೋನೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಸ್ನೇಹಿತರೆ